ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಯಾರೇ ನೀ ಮೋಹಿನಿ ಧಾರಾವಾಹಿಯಲ್ಲಿ ಬೆಳ್ಳಿ ಪಾತ್ರವನ್ನು ನಿಭಾಯಿಸಿದಂತಹ ಸುಷ್ಮಾ ಶೇಖರ್ ಅವರನ್ನು ಇನ್ನು ಮುಂದೆ ನೀವು ನೋಡಲ್ಲ. ಏನಾಗಿದೆ ಬನ್ನಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೇವೆ. ರಾತ್ರಿ 9:30ಕ್ಕೆ ಪ್ರಸಾರವಾಗ್ತಿದ್ದಂತಹ ಯಾರೇ ನೀ ಮೋಹಿನಿ ಧಾರಾವಾಹಿಯಲ್ಲಿ ಬೆಳ್ಳಿ ಪಾತ್ರವನ್ನು ನಿಭಾಯಿಸಿದಂಥವರು ಸುಷ್ಮಾ ಶೇಖರ್ ಅವರು. ಅವರು ಇನ್ನು ಮುಂದೆ ಈ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ಳಲ್ಲ ಅನ್ನೋ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಈ ತಂಡ ನೀಡಿದೆ. ಹೌದು ವೀಕ್ಷಕರೇ, ಸತತವಾಗಿ 3 ವರ್ಷಗಳಿಂದ ಪ್ರಸಾರವಾದಂತಹ ಈ ಧಾರಾವಾಹಿ ಸಿಕ್ಕಾಬಟ್ಟೆ ಟಿಆರ್ಪಿಯನ್ನು ಪಡೆದುಕೊಳ್ತಾ ಇತ್ತು. ಈಗ ಶೂಟಿಂಗ್ನ ಕೊನೆಯ ಹಂತದಲ್ಲಿದೆ, ಮುಕ್ತಾಯಗೊಂಡಿದೆ ಶೂಟಿಂಗ್ ಕೂಡ. ಈ ಧಾರಾವಾಹಿಯ ಸಮಯಕ್ಕೆ ಸರಿಯಾಗಿ ಸತ್ಯ ಧಾರಾವಾಹಿ ಈಗ ಪ್ರಸಾರವಾಗಲಿಕ್ಕೆ ರೆಡಿ ಇದೆ. ನಿಜವಾಗ್ಲೂ ಎಲ್ಲರೂ ಹೇಳೋ ಪ್ರಕಾರ ಯಾರೇ ನೀ ಮೋಹಿನಿ ಧಾರಾವಾಹಿಯನ್ನು ಪ್ರತಿಯೊಬ್ಬರು ಮಿಸ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೋದು ನಾವು ನೀವು ಎಲ್ಲರೂ. ಅದರಲ್ಲಿ ಇನ್ನು ಮುಂದೆ ನಾವು ಬೆಳ್ಳಿಯನ್ನಾಗ್ಲಿ ಮುತ್ತಮಾಮ ಅವರನ್ನಾಗ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಧಾರಾವಾಹಿ ಕೊನೆ ಹಂತದಲ್ಲಿದೆ, ಮುಕ್ತಾಯಗೊಳ್ಳಲಿದೆ ಅಂತಾನೆ ಹೇಳ್ಬೋದು. ಅದರ ನಂತರ ಸತ್ಯ ಧಾರಾವಾಹಿ ಅದೇ ಸಮಯಕ್ಕೆ ಪ್ರಸಾರವಾಗ್ತಿದೆ. ನೀವೆಲ್ಲರೂ ಯಾರೇ ನೀ ಮೋಹಿನಿ ಧಾರಾವಾಹಿಯನ್ನ ತಪ್ಪದೆ ನೋಡ್ತಿದ್ರೆ, ಆ ಧಾರಾವಾಹಿ ನಿಮಗೆ ಇಷ್ಟವಾಗಿದ್ದರೆ, ಬೆಳ್ಳಿಯ ಪಾತ್ರ ನಿಮಗೆ ಇಷ್ಟವಾಗಿದ್ದರೆ, ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈ ಧಾರಾವಾಹಿಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮನ್ನು ಬೆಂಬಲಿಸಿ ಹಾಗೂ ಶೇರ್ ಮಾಡಿ. ಧನ್ಯವಾದಗಳು.